ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಇವತ್ತು ಎರಡು ವಿಡಿಯೋಗಳು ಟ್ವಿಸ್ಟ್ ಅನ್ನು ಕೊಟ್ಟಿವೆ ಜಾರಕಿಹೊಳಿ ಸಿಡಿ ಕೇಸ್ಗೆ ಎರಡು ವಿಡಿಯೋ ಟ್ವಿಸ್ಟ್ ಇವತ್ತು ಸಿಕ್ಕಿರುವಂತದ್ದು ಒಂದೇ ದಿನ ಎರಡು ಗಂಟೆಯ ಅವಧಿಯ ನಡುವೆ ಇಬ್ಬರು ಶಂಕಿತರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸಿಡಿ ಸೂತ್ರಧಾರ ಆರೋಪ ಹೊತ್ತಿರತಕ್ಕಂತ ನರೇಶ್ ಗೌಡ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ಸಿಡಿಗೆ ಹಿನ್ನೆಲೆ ಧ್ವನಿ ಕೊಟ್ಟಿರುವ ಆರೋಪ ಹೊತ್ತಿರುವ ಭವಿತ್ ಕೂಡ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಗಂಟೆಯ ಅವಧಿಯಲ್ಲಿ ಇಬ್ಬರು ಸಿಡಿ ಶಂಕಿತರಿಂದ ವಿಡಿಯೋ ಬಿಡುಗಡೆ ಮಾಡೋದರ ಮುಖಾಂತರ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮನ್ನ ವಿನಾಕಾರಣ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಇನ್ನು ಆ ಯುವತಿಯ ಬಗ್ಗೆ ಕೂಡ ನರೇಶ್ ಗೌಡ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಆ ಯುವತಿ ನನ್ನೊಂದಿಗೆ ಸಂಪರ್ಕದಲ್ಲಿ ಇದ್ದದ್ದು ನಿಜ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಸಿಡಿ ಕೇಸ್ ಸಂಬಂಧ ನರೇಶ್ ಗೌಡ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಯುವತಿ ನನ್ನ ಸಂಪರ್ಕದಲ್ಲಿ ಇದ್ದದ್ದು ನಿಜ ಆ ಯುವತಿ ಸುಮಾರು 15 ರಿಂದ 20 ಬಾರಿ ನನ್ನನ್ನು ಸಂಪರ್ಕಿಸಿದ್ದು ನಿಜ ನನಗೆ ಅನ್ಯಾಯ ಆಗಿದೆ ಸಹಾಯ ಮಾಡಿ ಅಂತ ಆಕೆ ನನ್ನನ್ನು ಸಂಪರ್ಕಿಸಿದ್ದಳು ಆದರೆ ವಿಡಿಯೋ ಸಿಡಿ ಮಾಡೋದ್ರಲ್ಲಾಗಲಿ ವಿಡಿಯೋ ಬಿಡುಗಡೆ ಮಾಡೋದ್ರಲ್ಲಾಗಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ನರೇಶ್ ಗೌಡ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹುಡುಗಿ ಜೊತೆ ನಂಗೆ ಟಚ್ಚಲ್ಲಿ ಸತ್ಯ ಹುಡುಗಿ ನನ್ನ ಒಬ್ಬ ಪತ್ರಕರ್ತ ಆಗಿದ್ದರಿಂದ ನನಗೆ ಆ ಹುಡುಗಿ ಈ ಥರದ ಒಂದೇನೋ ಸಮಸ್ಯೆ ಯಾವುದೋ ಯಾರೋ ನನ್ನ ಸ್ನೇಹಿತರ ಮುಖಾಂತರ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದಾಗ ಈ ಥರ ಒಂದು ಸಮಸ್ಯೆ ಆಗಿದೆ ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ನಮಗೆ ಮೋಸ ಮಾಡಿದ್ದಾರೆ ಹಾಗಾಗಿ ನ್ಯಾಯ ಕೊಡಿಸಿ ಸರ್ ಅಂತ ಕೇಳ್ಕೊಂಡ್ರು ನಾನೇನು ಫುಟೇಜು ಅಥವಾ ಕ್ಲಿಪ್ಪಿಂಗ್ಸ್ ಆಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ಏನಾದರೂ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳಿದ್ರೆ ತೊಗೊಂಬಾರಮ್ಮ ನೋಡೋಣ ಅಂತ ಹೇಳಿದ್ದು ಅಷ್ಟರಲ್ಲಿ ನನ್ನ ತಾಯಿಗೆ ಹೆಲ್ತ್ ಅಪ್ಸೆಟ್ ಇತ್ತು ಜೊತೆಗೆ ನನ್ನ ಬೇರೆ ಬೇರೆ ಸಮಸ್ಯೆಗಳಿದ್ದರಿಂದ ನಾನು ತಲೆ ಕೆಡಿಸ್ಕೊಂಡು ಹೋಗಲಿಲ್ಲ ಆ ಸಂಬಂಧಪಟ್ಟಂಗೆ ಒಂದು 15-20 ಇಂಟ್ರಾಕ್ಷನ್ಸ್ ಆ ಹುಡುಗಿ ಜೊತೆ ನನಗಾಗಿರ್ಬೋದು ಅದ್ರ ಬೆನ್ನಲ್ಲೇ ನನಗೆ ಇತ್ತೀಚೆಗೆ ನನ್ನ ಮಗಳು ನಾಮಕರಣ ಬೇರೆ ಇತ್ತು ಅವಾಗ ನಾಮಕರಣ ಇದ್ದಾಗ ಹಿಂಗೆ ಕಾಲ್ ಮಾಡಿದಾಗ ಯಾಕೆ ಸರ್ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ನಮಗೆ ನ್ಯಾಯ ಕೊಡ್ಸಾರು ಅಂತ ಕೇಳಿದಾಗ ಇಲ್ಲಮ್ಮ ನನ್ನ ತಾಯಿಗೆ ಹೆಲ್ತಿಲ್ಲ ಜೊತೆಗೆ ಮಗಳು ನಾಮಕರಣ ಬೇರೆ ಐತೆ ಹಾಗಾಗಿ ನಾನು ಅದ್ರಲ್ಲಿ ಬ್ಯುಸಿ ಇದ್ದೀನಿ ಮುಗಿಸ್ಕೊಂಡು ನಾನು ಮಾತಾಡ್ತೀನಿ ಇಂತಗೇನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಿ ಅಲ್ಲಿ ಏನು ಮಾಡೋದು ನಾನು ಮಾತಾಡ್ತೀನಿ ಅಂತೇಳಿ ನಾವು ಬರಬಾರ್ದ ಸರ್ ಅಂತ ಕೇಳಿದ್ರು ಅದು ಕೈಯೋ ಅದರಲ್ಲಿ ನಮ್ಮ ಬಾರಮ್ಮ ಅಂತಂದೆ ಆಕೆ ಮತ್ತು ಯಾರೋ ಒಂದು 3-4 ಜನ ಫ್ರೆಂಡ್ಸ್ ಯಾರೋ ಬಂದು ಹೊರಟೋದ್ರು ಆದರೆ ಈ ಕೇಸಲ್ಲಿ ಇವಾಗ ನಾನೇ ದೊಡ್ಡ ಸೂತ್ರಧಾರಿ ನಾನೇನೋ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಅದರಲ್ಲಿ ಈಗ ಬಿಂಬಿಸ್ತಿರ್ತಕ್ಕಂಥದ್ದು ಒಂದು ಕ್ಲಾರಿಫೈ ಮಾಡ್ತೀನಿ ಇಡೀ ಸಿ ಡಿ ಕೇಸು ಹೆಂಗೆ ರಿಲೀಸ್ ಆಯಿತು ಏನಾಯಿತು ಅಥವಾ ಹೆಂಗೆಲ್ಲ ಇವಾಗ ಅದು ವೈರಲ್ ಆಗ್ತಾ ಇದೆ ನನಗೂ ನನ್ನ ಮೊಬೈಲ್ಗೆ ಅದು ವೈರಲ್ ಆಗಿ ಬಂದ ಮೇಲೆ ಗೊತ್ತಾಗಿದೆ ಈ ಥರ ಒಂದು ಸಿ ಡಿ ರಿಲೀಸ್ ಆಗಿದೆ ವೈರಲ್ ಆಗಿದೆ ಅಯ್ಯೋ ಈ ಹುಡುಗಿ ನಮ್ಮ ಹತ್ರ ಬಂದಿದ್ರಲ್ಲಪ್ಪ ನೋಡೋದು ಈ ಥರದಲ್ಲಿ ಆಗೋಗಿದೆ ಅನ್ನೋ ಥರದಲ್ಲಿ ಅನಿಸಿದೆ ನನಗೆ ಆವಾಗಲೇ ನನಗೂ ಕೂಡ ಗೊತ್ತಾಗಿದ್ದು ಈ ಕೇಸಲ್ಲಿ ನನ್ನ ಪಾತ್ರ ಅಥವಾ ಸಿ ಡಿ ರಿಲೀಸ್ ಆಗಿರೋದ್ರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಪಾತ್ರನೂ ಇಲ್ಲ ಈ ನಡುವೆ ಇನ್ನೂ ಒಂದು ಮಾತು ಹೇಳ್ತಾರೆ 100 ಕೋಟಿ ರೂಪಾಯಿಯನ್ನು ಕೊಟ್ಟರೆ ನಾನೇ ಆರೋಪವನ್ನು ಹೊತ್ಕೊಳ್ತೀನಿ ಸಿ ಡಿ ಸಂಬಂಧ 5 ಕೋಟಿ ನನಗೆ ಸಂದಾಯ ಆಗಿದೆ ಅಂತಕ್ಕಂಥ ಆರೋಪಕ್ಕೆ ಸ್ಪಷ್ಟನೆ ಸಿ ಡಿ ಸಂಬಂಧ 5 ಕೋಟಿ ಸಂದಾಯ ಆಗಿದೆ ಅಂತಕ್ಕಂಥ ಆರೋಪ ಹಣ ಸಂದಾಯ ಆರೋಪಕ್ಕೆ ನರೇಶ್ ಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ 5 ಕೋಟಿ 100 ಕೋಟಿ ಕೊಟ್ಟರೆ ನಾನೇ ಒಪ್ಕೋತೀನಿ ನಾನು ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಸಾಲದ EMIಯನ್ನು ಕಟ್ತೀನಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮನೆಗೆ ಹೋಗಿ ನೋಡಿ ಗೊತ್ತಾಗುತ್ತೆ ಅಂತ ವಿಡಿಯೋ ಹೇಳಿಕೆಯಲ್ಲಿ ನರೇಶ್ ಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ 5 ಕೋಟಿ 100 ಕೋಟಿ ಏನೋ ಪಾತ್ರನ ಇಲ್ಲ ಅಂತ ಬಂದಾಗ ಈ ಅಲಿಗೇಷನ್ಸ್ನ ಆನ್ಸರ್ ಮಾಡದೆ ಅಲ್ಲ ಆದರೂ ಮಾಡ್ತೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಬಂದುಬಿಟ್ಟಿದೆ ಈಗ ಆರೋಪಗಳು ಅದಕ್ಕೆ ಕ್ಲಾರಿಫೈ ಮಾಡಬೇಕು ನಾನು ಈ ಆರೋಪಗಳು ಏನು ಬಂದರೆ 5 ಕೋಟಿ 100 ಕೋಟಿ ಅಂತ ಹೇಳ್ತಿದ್ರಲ್ಲ ನಾನು ಇವತ್ತವರೆಗೂ 3 ವರ್ಷದಿಂದ ತೊಗೊಂಡ್ರು 5 ಲಕ್ಷ ರೂಪಾಯಿ ಲೋನ್ಗೆ ತಿಂಗಳ 15,000 EMI ಕಟ್ತಿದ್ದೀನಿ 15,000 EMIಗೆ ಪ್ರತಿ ತಿಂಗಳು ನನ್ನ ಸ್ಯಾಲ್ರಿ ಬರೋದು ಲೇಟ್ ಆಯಿತು ಅಂತಂದರೆ ಎರಡೆರಡು ಸರಿ ಚೆಕ್ ಬೌನ್ಸ್ ಆಗ್ತಾಯಿತ್ತು ನಂದು ಆಯಿತಾ ಚೆಕ್ ಬೌನ್ಸ್ ಚಾರ್ಜನ್ನು ಕಡೋಗಿ ಕಟ್ಕೊತೀನಿ ನಾನು ಕ್ರೆಡಿಟ್ ಕಾರ್ಡ್ಗಳಿಗೆ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲದೆ ಪ್ರತಿ ತಿಂಗಳು ನಾನು ಇಂಟ್ರೆಸ್ಟ್ ಕಟ್ತೀನಿ ನಾನು ಆ ಸ್ಟೇಜಲ್ಲಿದ್ದೀನಿ ಇಷ್ಟೆಲ್ಲ ನೀವು ಹೇಳೋ ಥರ ಇದ್ಬಿಟ್ರೆ ಬೇರೆ ಥರ ಇರೋದು ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ನಂದು ಭುವನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಹಳ್ಳಿಲೇ ಇರೋದು ಅಲ್ಲೇ ಹುಟ್ಟಿದ್ದು ಅಲ್ಲೇ ಓದಿದ್ದು ಅಲ್ಲೇ ಬೆಳೆದಿದ್ದು ನಾನು ನಾನು ಹುಡ್ತಾಗೆ ನಮ್ಮ ಮನೆ ಇತ್ತು ಅದೇ ಮನೆ ಇರೋದು ಸ್ಟಿಲ್ ಇವತ್ತು ಕೂಡ ವರ್ಷಕ್ಕೋಸ್ಕರ ಮಳೆ ಬಂದಾಗ ಮನೆ ಸೋರ್ತೈತೆ ಅದಕ್ಕೆ ವರ್ಷಕ್ಕೊಂದ್ಸಲಿ ಕರ್ಲಾಕ್ಸ್ಬೇಕು ನಾವು ಆಯಿತಾ ಸೋರ್ಬಾರ್ದು ಅಂತ
ಇದೆಲ್ಲಾದ್ರ ಮಧ್ಯೆ ಇಷ್ಟಿಷ್ಟು ದೊಡ್ಡ ಅಲಿಗೇಷನ್ಸ್ ಆಯ್ತು. ಒಂದ್ ವೇಳೆ ನಾನು ನೀವು ಹೇಳ್ತಿರ್ತಕ್ಕ ಸತ್ಯ ಅನ್ಬಿಟ್ರೆ ಆಯ್ತು, 100 ಕೋಟಿ ತಂದು ಕೊಟ್ಬಿಟ್ರೆ ನಾನು ಇದನ್ನ ಅಲಿಗೇಷನ್ ನಾನು ಒಪ್ಕೊಂಬಿಟ್ಟು ನಾನೇ ಬಂದು ಆಯ್ತು ನಾನೇ ಮಾಡ್ಬಿಟ್ಟಿದ್ದೆ ಇಸ್ಕೊಂಬಿಟ್ಟೆ ಅಂದ್ಬಿಟ್ಟು ನಾನು ಒಪ್ಕೊಂಬಿಡ್ತೀನಿ ಬಂದ್ಬಿಡಿ, ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಹೇಳ್ತಾನೆ ಈ ಕ್ಷಣಕ್ಕೂ ಬಂದು ಇಸ್ಕೊಂಬಿಡ್ತೀನಿ ನಾನು. ಇವತ್ತೇನು ಈ ಕೇಸಲ್ಲಿ ಇನ್ನೂ ಕೇಸ್ ಬೇರೆ ಬೇರೆ ಎಲ್ಲ ತೋರಿಸ್ತಾ ಇದಾರಲ್ಲ ನನ್ನ ವಿರುದ್ಧ, ಈಗ ಜಾರಕಿಹೊಳಿ 5 ಕೋಟಿ 3 ಕೋಟಿ 100 ಕೋಟಿ ಅಂತಾರಲ್ಲ, 5 ರೂಪಾಯಿ ನಾನು ಕೇಳಿದಕ್ಕಂಥ ಸಣ್ಣ ಎವಿಡೆನ್ಸು ನನ್ನ ಕಡೆಯಿಂದ ಅಪ್ರೋಚ್ ಆಗಿದ್ದೀನೋ ಇಲ್ಲ ಏನಾದರೂ ಇತ್ತು ಅಂತಂದರೆ ಅದನ್ನು ತೋರಿಸಿದ್ರೆ ನೀವು ಕೊಡೋ ಶಿಕ್ಷೆ ಇವತ್ತೇ ಬಂದು ಅನುಭವಿಸೋಕ್ಕೂ ನಾನು ನಡೀತೀನಿ. ಒಂದು ಎರಡನೇದು ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ನಾನು ನೀವು ನೋಡಬೇಕು ಅಂತಂದರೆ ನಾನು ಹಳ್ಳಿಗೆ ಹೋದ್ರೆ ಗೊತ್ತಾಗ್ಬಿಡ್ತೈತೆ. ಸಣ್ಣ ಪುಟ್ಟ ನಾನು ಚೇತರಿಸ್ಕೊಂಡ್ಬಿಡೋದು, ನಾನು ಮೀಡಿಯಾ ಕೆಲಸ ಮಾಡ್ಕೊಂಡಲ್ದೇ ಇವತ್ತವರೆಗೂ ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಅಲ್ಲೆಲ್ಲೋ ಸಣ್ಣ ಪುಟ್ಟ ಕಮಿಷನ್ ಸಿಕ್ಕಿದ್ರೆ ಅಂಥವನ್ನು ಮಾಡಿಕೊಂಡು ಜೀವನ ನಡೆಸ್ಕೊಬೇಕಲ್ಲ, ಆ ಕೆಲಸನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಅನ್ಯಾಯ ದುಡ್ಡನ್ನು, ಒಬ್ಬರಿಗೆ ಮೋಸ ಮಾಡಿದ ದುಡ್ಡನ್ನು ಈ ಥರ ದುಡ್ಡನ್ನು ಲೈಫಲ್ಲಿ ನಾನು ತೊಗೊಂಡು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಹುಟ್ಟಿಸಿರೋದೇನು ಹುಲ್ ತಿನ್ಸಲ್ಲ ಆಯ್ತಾ, ಬದುಕ್ತೀವಿ. ರಮೇಶ್ ಜಾರಕಿಹೊಳಿ ಮಾಡಿದ್ದು ನೀಚ ಕೆಲಸ. ರಮೇಶ್ ಜಾರಕಿಹೊಳಿ ನಾಡದ್ರೋಹಿ ಮಾತುಗಳನ್ನು ಆಡಿದ್ದಾರೆ. ಕೇಸ್ನಲ್ಲಿ ಜಾರಕಿಹೊಳಿ ಅವರು ರಾಜಕೀಯ ಪ್ರಭಾವವನ್ನು ಬಳಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳನ್ನು ಕೂಡ ನರೇಶ್ ಗೌಡ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆತ ಮಾಡಿರತಕ್ಕಂಥದ್ದು ಸರಿಯಲ್ಲ, ನಾಡದ್ರೋಹಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ನರೇಶ್ ಗೌಡನ ವಿಡಿಯೋದಲ್ಲಿ ಈ ಬಗ್ಗೆ ಕೂಡ ಮಾತು, ಸಾಕಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಆ ಯುವತಿ ನನ್ನ ಸಂಪರ್ಕದಲ್ಲಿ ಇದ್ದದ್ದು ನಿಜ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಕಮಿಷನ್ ವಿಚಾರ ಹೇಳಿದ್ದಾರೆ, 100 ಕೋಟಿ ರೂಪಾಯಿ ಕೊಟ್ಟರೆ ನಾನೇ ಒಪ್ಕೋತೀನಿ ಅಂತ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ಮಾಡಬಾರದ ತಪ್ಪನ್ನು ಮಾಡಿದ್ದಾರೆ, ನಾಡದ್ರೋಹಿ ಕೆಲಸವನ್ನು ಮಾಡಿದ್ದಾರೆ. ಕೇಸ್ನಲ್ಲಿ ಜಾರಕಿಹೊಳಿ ಅವರು ರಾಜಕೀಯ ಪ್ರಭಾವವನ್ನು ಬಳಸ್ತಾ ಇದ್ದಾರೆ, ಹೀಗಂತ ವಿಡಿಯೋ ಹೇಳಿಕೆಯಲ್ಲಿ ನರೇಶ್ ಗೌಡ ಕೊಟ್ಟಿರತಕ್ಕಂಥ ಹೇಳಿಕೆ. ಇನ್ನು ಈ ಕೇಸಲ್ಲಿ ಒಂದು ಹೆಣ್ಮಗ್ಳಿಗೆ ಅನ್ಯಾಯ ಆಗೈತೆ, ಆ ಹುಡುಗಿ ಶೋಷಿತೆ ವಿಕ್ಟಿಮ್ ಆ ಹುಡುಗಿ, ಆದರೆ ಇಲ್ಲಿ ಎಲ್ಲ ಬಿಂಬಿಸ್ತಾ ಇರ್ತಕ್ಕಂಥದ್ದು ಹೆಂಗೆ ಅಂತಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ವಿಕ್ಟಿಮ್ ಹತ್ರ ಬಿಂಬಿಸ್ತಿದ್ದಾರೆ. ಆ ಹುಡುಗಿ ಲೈಫ್ ಏನು ಹೋಗಲಿ, 24, 25, 26 ವರ್ಷ ಇರ್ಬೋದೇನೋ, ಆ ಹುಡುಗಿನ ಅಕ್ಯೂಸ್ ಥರದಲ್ಲಿ ಬಿಂಬಿಸ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಹುಡುಗಿನ ಯಾವ ರೀತಿ ಅಂದರೆ ಆತ ಕನ್ನಡಿಗರ ಬಗ್ಗೆ ಅವಮಾನ ಮಾಡಿ ಮಾತಾಡಿರ್ತಕ್ಕಂಥ ನಾಡದ್ರೋಹಿ ಆತ ಹಂಗೆ ನೋಡ್ಕೊಂಡ್ರೆ. ಜೊತೆಗೆ ಆ ಹುಡುಗಿ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಅದು, ಆಯಿತಾ, ನಮ್ಮ ಅಭಿವ್ಯಕ್ತಿ ಸ್ವತಂತ್ರ ಅದು, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕದು, ಒಬ್ಬ ಶೋಷಿತರ ಮಹಿಳೆಯರು ಶೋಷಿತ ವ್ಯಕ್ತಿ ಪರವಾಗಿ ನಿಲ್ಬೇಕಿರ್ತಕ್ಕಂಥ ನಮ್ಮ ಹಕ್ಕದು. ಅದನ್ನು ಬಿಟ್ಬಿಟ್ಟು ಆಕೆಯೇ ವಿಕ್ಟಿಮ್ ಥರದಲ್ಲಿ ಇದ್ದೋಳನ್ನ ಅಕ್ಯೂಸ್ ಥರ ತೋರಿಸ್ಕೊಂಡು ಏನೆಲ್ಲ ಆಗ್ತದೆ ಅಂದರೆ ಈತನ ಪ್ರಭಾವ ಏನು ಹೆಂಗಿರ್ಬೋದು, ಅಥವಾ ಈತ ಯಾವ ರೀತಿ ಈ ಕೇಸಲ್ಲಿ ನಮ್ಮನ್ನೆಲ್ಲ ತಗ್ಲಾಕ್ಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಷಡ್ಯಂತ್ರ ಮಾಡ್ತಿರಬಾರ್ದು, ಇದೆಲ್ಲ ನೋಡ್ರೆ ಗೊತ್ತಾಗಲ್ವ. ಅಲ್ಲಿ ಇಲ್ಲಿ ಹಿಂಸೆ ಅನುಭವಿಸ್ಬೇಕಿರ್ತಕ್ಕಂಥದ್ದು ಆ ವ್ಯಕ್ತಿ ಮಾಡಬಾರ್ದು ಮಾಡಿರ್ತಕ್ಕಂಥ ನೀಚ ಕೆಲಸ ಅದು. ಅದನ್ನು ಬಿಟ್ಟು ಇವತ್ತು ಸಂಬಂಧ ಇಲ್ದಿರೋ ನಮ್ಮಂಥವ್ರು ನಮ್ಮಂಥ ಕುಟುಂಬಕ್ಕೆ ಹಿಂಸೆ ಆಗ್ತಾ ಇದೆ. ಸೊ ಇದು ಕೂಡ ಕೊಟ್ಟಿರ್ತಕ್ಕಂಥ ಹೇಳಿಕೆ ನರೇಶ್ ಗೌಡ. ರಮೇಶ್ ಜಾರಕಿಹೊಳಿ ಅವರು ನೀಚ ಕೆಲಸವನ್ನು ಮಾಡಿದ್ದಾರೆ, ರಾಜಕೀಯ ಪ್ರಭಾವವನ್ನು ಬಳಸ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ಆಕೆಯ ಪರವಾಗಿ ನಿಂತ್ಕೊಳ್ಳೋದು ತಪ್ಪ, ಆಕೆಯ ಪರವಾಗಿ ನಿಂತ್ಕೋಬೇಕು. ಆದರೆ ಆಕೆಯನ್ನೇ ವಿಕ್ಟಿಮ್ ರೂಪದಲ್ಲಿ ತೋರಿಸ್ತಾ ಇದ್ದಾರೆ, ಎಲ್ಲೋ ರಮೇಶ್ ಜಾರಕಿಹೊಳಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿಕೆ. ಇನ್ನು ವಿಚಾರಣೆಗೆ ಹಾಜರಾದರೆ ಪೊಲೀಸರು ನನ್ನನ್ನು ತಗ್ಲಾಕಿಸ್ತಾ ಇದ್ರು, ಕೇಸ್ನಲ್ಲಿ ನನ್ನನ್ನು ಸಿಲುಕಿಸುವಂತಹ ಪ್ರಯತ್ನ ಕೂಡ ನಡೆದಿದೆ, ಹೀಗಾಗಿ ನಾನು ವಿಚಾರಣೆಗೆ ಹಾಜರಾಗಿರಲಿಲ್ಲ ಅಂತ ಕೂಡ. ಯಾಕೆ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಆತ ವಿಡಿಯೋವನ್ನು ಮಾಡಿದ್ದಾರೆ ಅಂದರೆ ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. 5 ರಿಂದ 8 ದಿನಗಳಲ್ಲಿ ನಾನೇ ಮಾತನಾಡ್ತೀನಿ ಎಸ್ ಐ ಟಿ ಮುಂದೆ, ವಿಡಿಯೋದಲ್ಲಿ ನರೇಶ್ ಗೌಡ ಹೇಳಿಕೆ ಕೊಟ್ಟರೋದು. ವಿಚಾರಣೆಗೆ ನಾನು ಹಾಜರಾಗಿದ್ದರೆ ಪೊಲೀಸರು ನನ್ನನ್ನು ತಗ್ಲಾಕಿಸ್ತಾ ಇದ್ರು, ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಿಲ್ಲ. ಇನ್ನೊಂದು 5 ರಿಂದ 8 ದಿವಸದಲ್ಲಿ ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ ಎಸ್ ಐ ಟಿ ಪೊಲೀಸರ ಮುಂದೆ ಹಾಜರಾಗಿ ಅಂತ ಕೂಡ ನರೇಶ್ ಗೌಡ ಕೊಟ್ಟಿರ್ತಕ್ಕಂಥ ಹೇಳಿಕೆ. 5 ರಿಂದ 8 ದಿನಗಳಲ್ಲಿ ನಾನೇ ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ, ವಿವರಗಳನ್ನು ವಿವರಣೆಯನ್ನು ಕೊಡ್ತೀನಿ ಅಂತ ಕೂಡ ವಿಡಿಯೋದಲ್ಲಿ ನರೇಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅದಾದ್ಮೇಲೆ ಸಡನ್ ಆಗಿ ಈ ತರ ವಿಡಿಯೋ ಬರಲಾಗಿ ಇವೆಲ್ಲ ಆಗೋಗ್ಬಿಟ್ಟವೆ. ಅದ್ರ ಮಧ್ಯದಲ್ಲಿ ನಾನು ಇಂಟ್ರಾಕ್ಟ್ ಹುಡುಗಿದ ಮಾಡಿರೋ ಕಾರಣಕ್ಕೆ ನನ್ನ ಈ ಕೇಸಲ್ಲಿ ತಗ್ಲಾಕುವಂತ ಕೆಲಸ ಆಗ್ತಾನೆ ಏನರ್ಥ ಅದು. ಬಟ್ ಈಗ ನಾನು ತನಿಖಾಧಿಕಾರಿಗಳ ಮುಂದೆ ಬಂದು ಹಾಜರಾಗ್ಬಿಡ್ತಾ ಇದ್ದೆ ನೋಟಿಸ್ಗೆ. ಬಟ್ ಅಲ್ಲಿ ಆಲ್ರೆಡಿ ಯಾವ ರೀತಿ ವ್ಯವಸ್ಥೆ ಆಗುತ್ತೆ, ಹೆಂಗೆ ನಮ್ಮನ್ನು ತಗ್ಲಾಕ್ಬೇಕು ಅಂತ ಒಂದು ಅಲ್ಲಿ ಪ್ಲಾನ್ ಆಗೈತೆ, ಇದೆಲ್ಲವೂ ಗೊತ್ತಿರೋದಕ್ಕೆ ಅಲ್ಲಿ ಏನಾಗುತ್ತೆ ಅಂತ ಬಂದೆ ಅಂತ ಗೊತ್ತಿರುತ್ತೆ. ಇನ್ನು ಬಂದಿಲ್ಲ, ಇನ್ನೊಂದು 5 ದಿನ ಅಥವಾ ಒಂದು 8 ದಿನದಲ್ಲಿ ತನಿಖಾಧಿಕಾರಿಗಳ ಮುಂದೆ ಬರ್ತೀನಿ. ಅವರ ತನಿಖೆ ನಂತರ ಸತ್ಯಾಸತ್ಯ ಆಚೆ ಬಂದೇ ಬರ್ತೈತೆ, ಬರಲಿ.
ಹಂಗಾಗಿ ನಾನು ಇದೆಲ್ಲವನ್ನು ಬರ್ತೀನಿ, ತನಿಖಾಧಿಕಾರಿಗಳ ಮುಂದೆ ಬಂದು ಹಾಜರಾಗ್ಬಿಟ್ಟು ಎಲ್ಲವನ್ನು ಕ್ಲಾರಿಟಿಯನ್ನು ಕೊಡ್ತೀನಿ ನಾನು. ನನ್ನ ಮಗಳ ನಾಮಕರಣಕ್ಕೆ ರಾಜಕಾರಣಿಗಳು ಬಂದದ್ದು ನಿಜ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ಬಂದಿದ್ದು ನಿಜ. ಹಾಗಂತ ಯಾರೋ ಯಾರ ಜೊತೆಗೋ ನನ್ನನ್ನು ತಳಕ ಹಾಕಿಸ್ತಕ್ಕಂಥದ್ದು ಸರಿಯಲ್ಲ. ಆ ಪ್ರಯತ್ನ ನಡೀತಿದೆ, ಯಾರೊಂದಿಗೋ ನನ್ನನ್ನು ಲಿಂಕ್ ಮಾಡುವ ಪ್ರಯತ್ನ ನಡೀತಾ ಇದೆ. ಆದರೆ ನನ್ನ ಮಗಳ ನಾಮಕರಣದಲ್ಲಿ ಎಲ್ಲ ಪಕ್ಷಗಳ ನಾಯಕರು ಕೂಡ ಬಂದಿದ್ದರು. JDS ಅವರಿದ್ದರು, BJP ಅವರಿದ್ದರು, ಕಾಂಗ್ರೆಸ್ನವರಿದ್ದರು. ಹಾಗಾಗಿ ಯಾರೊಂದಿಗೋ ಲಿಂಕ್ ಮಾಡುವ ಪ್ರಯತ್ನ ನಡೀತಾ ಇದೆ ಅಂತ ಕೂಡ ಹೇಳಿದ್ದಾರೆ. ನಾಮಕರಣದಲ್ಲಿ ಇನ್ನೂ ತುಂಬ ತುಂಬ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದಿದ್ದರು, ಅದರಲ್ಲಿ JDS ಅವರಿದ್ದರು, BJP ಅವರಿದ್ದರು, ಕಾಂಗ್ರೆಸ್ ಅವರು ಇದ್ದರು, ಜೊತೆಗೆ ಸೊಸೈಟಿಲಿ ಇರ್ಕಂಥ ಇನ್ನೂ ಪ್ರಮುಖ ಗಣ್ಯರೆಲ್ಲ ಇದ್ರು ಅದರೊಳಗೆ. ಹಂಗಂತ ಇವತ್ತು ಅದೆಲ್ಲವನ್ನು ಬಿಟ್ಟು ಇನ್ನೊಬ್ರು ಯಾರೋ ಜೊತೆಗೂ ಲಿಂಕ್ ಮಾಡೋದನ್ನ ಪ್ರಯತ್ನ ಆಗ್ತಾ ಇದೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ. ಮೂರ್ತಿ, ಈಗ ಇಷ್ಟು ದಿನ ನರೇಶ್ ಗೌಡ ಎಲ್ಲಿದ್ದಾನೆ ಏನು ಎತ್ತ ಅಂತಲೇ ಗೊತ್ತಿಲ್ಲದೆ SIT ಪೊಲೀಸರು ಹುಡುಕಾಡ್ತಾ ಇದ್ರು. ಈಗೊಂದು ಹೇಳಿಕೆ ಬಂದಿರತಕ್ಕಂಥದ್ದು ಈ ಪ್ರಕರಣಕ್ಕೆ, ಇದು ಈ ಪ್ರಕರಣದ ತನಿಖೆಗೆ ಯಾವ ರೀತಿ ಇದು ಅನುಕೂಲ ಆಗ್ಬೋದು, ಅನುಕೂಲ ಆಗುತ್ತಾ ಇಲ್ವಾ ಅಂತ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆ ನರೇಶ್ ಗೌಡ ಅಂದರೆ CD ಪ್ರಕರಣದ ಕಿಂಗ್ ಪಿನ್ ಅಂತ ಏನು ಹೇಳ್ತಾ ಇದ್ದಾರೆ, ಆ ಕಿಂಗ್ ಪಿನ್ ಇವತ್ತೊಂದು ವಿಡಿಯೋವನ್ನು ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. CD ಬಿಡುಗಡೆ ಆಗಿದ್ದು ಇದೇ ತಿಂಗಳು 2ನೇ ತಾರೀಕು. ಸೊ ಅಲ್ಲಿಂದ ಇವತ್ತಿನ ತನಕ 16 ದಿನಗಳು ಕಳೆದಿವೆ. 16 ದಿನಗಳ ಬಳಿಕ ಆ ವ್ಯಕ್ತಿಗ ವಿಡಿಯೋದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾನೆ.